ಕಿತ್ತಳೆ ಹಣ್ಣನ್ನು ನಾವೆಲ್ಲರೂ ಕೂಡ ತಿಂತೇವೆ. ಅದನ್ನು ತಿಂದಾದ್ಮೇಲೆ ಅದರ ಸಿಪ್ಪೆಯನ್ನು ಬಿಸಾಡುವಂಥದ್ದು ಉಂಟು. ಹಾಗೆ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಒಂದೊಳ್ಳೆ ಪುಳಿಂಜಿ ಮಾಡಲಿಕ್ಕೆ ಆಗ್ತದೆ. ಹಾಗಲಕಾಯಿಯ ಹಾಗೆ ಕಹಿಯೆಲ್ಲ ಉಂಟು, ಆದರೆ ಪುಳಿಂಜಿ ಭಾರಿ ಕಷ್ಟ ಆಗ್ತದೆ. ಇದು ಕಿತ್ತಳೆ ಹಣ್ಣು ಧಾರಾಳ ಸಿಗ್ತಾ ಉಂಟು ಈಗ ಪೇಟೆಯಲ್ಲಿ, 2 ಕೆಜಿ 100, 3 ಕೆಜಿ 100. ಸಿಪ್ಪೆಯನ್ನೆಲ್ಲ ಚಿಕ್ಕಗೆ ಕೊಚ್ಚಿಕೊಳ್ತೇನೆ. ಬಣಲೆಗೆ ತುಪ್ಪ, ಸಿಪ್ಪೆಯನ್ನು ಇದಕ್ಕೆ ಹಾಕುವ. ತುಪ್ಪ ಹಾಕಿ ಸಿಪ್ಪೆಯನ್ನು ಒಳ್ಳೆ ಕೆಂಪಾಗಿ ಹುರಿದುಕೊಳ್ಬೇಕು. ಐದು ನಿಮಿಷ ಹುರಿದಿದ್ದೇನೆ, ಬಣ್ಣ ನೋಡಿ ಹೇಗಾಯಿತು ಅಂತೇಳಿ. ಒಳ್ಳೆ ಘಮ ಕೂಡ ಬರ್ತಾ ಉಂಟು. ನೀರು ಸೇರಿಸ್ತೇನೆ. ಗಾಂಧಾರಿ ಮೆಣಸನ್ನು ಸ್ವಲ್ಪ ಜಜ್ಜಿಕೊಳ್ಳುವ, ಒಳ್ಳೆ ಗರಂ ಬಿಡಬೇಕು. ಶುಂಠಿ ಚಿಕ್ಕಕ್ಕೆ ಕೊಚ್ಚಿದ್ದು, 2 ಅಚ್ಚಿನಷ್ಟು ಬೆಲ್ಲ, ಉಪ್ಪು ಹುಳಿ ಬೆಲ್ಲ ಎಲ್ಲ ಸ್ಟ್ರಾಂಗ್ ಆಗಿಬೇಕು. ಇಷ್ಟು ಹುಳಿ ಬೇಕು ನೋಡಿ. ಇದನ್ನು ಸ್ವಲ್ಪ ಕರಗಿಸಿ ಹಾಕಿಕೊಳ್ಳು. ಸ್ವಲ್ಪ ಅರಶಿನ ಹಡೆ ಹಾಕ್ತೇನೆ ಇದಕ್ಕೆ. ಎಣ್ಣೆಗೆ ಇದು ಸರಿಯಾಗಿ ಕುದಿಬೇಕು. ಕುದಿದಂತಾಗಬೇಕು ಅಂತ ಹೇಳಿದರೆ ಜೇನಿನ ಹಾಗೆ ಪಾಕ ಆಗಬೇಕು, ಒಂದೇ ರೆಕ್ಕೈಗೆ ಬೀಳುವಾಗ ಆಗಬೇಕು. ಅಷ್ಟಾದರೆ ನಮ್ಮ ಪುಳಿಂಜಿ ರೆಡಿ ಆಯಿತು. ನೋಡಿ ಎಷ್ಟು ಮಂದಾದರೆ ಇದೀಗ ರೆಡಿ ಆಯಿತು. ಇದೀಗ ಒಳ್ಳೆ ಜೇನಿನ ಇದರಾಗೆ ಆಗಿದೆ. ನಾನು ಇಳಿಸ್ತೇನೆ ಇದನ್ನು. ಇದನ್ನು ನೋಡಿ ಪುಳಿಂಜಿ ಪುಳಿಗಂಜಿ ಅಂತೆಲ್ಲ ಹೇಳೋದು ಭಾರಿ ಫಸ್ಟ್ ಆಗ್ತದೆ. ಒಂದು ಗಂಜಿ ಊಟಕ್ಕ ಚಪಾತಿಗ ಇದು ಹೀಗಿರೋದೆಲ್ಲ ಸೇರಿಸಿ ತಿನ್ಲಿಕ್ಕುಂಟಲ್ಲ, ಭಾರಿ ಫಸ್ಟ್ ಆಗ್ತದೆ. ಇದು ಹಾಗಲಕಾಯಲ್ಲೆಲ್ಲ ಸಾಮಾನ್ಯವಾಗಿ ಮಾಡುವಂಥ ಕ್ರಮ ಉಂಟು. ಆದರೆ ಬಿಸಾಡುವಂಥ ಕಿತ್ತಳೆ ಸಿಪ್ಪೆಯನ್ನು ಒಂದು ಈ ರೀತಿಯಾಗಿ ಮಾಡಿದರೆ ಹೇಗೆ ಅಂತೇಳಿ ಕಾಣೋದು. ಒಂದು ಸಾಧಾರಣ ಒಂದು 10 ದಿವಸ ಎಲ್ಲ ಇಟ್ಟುಕೊಂಡು ಉಪಯೋಗಿಸಾಗಿ ಇರ್ತದೆ. ಮತ್ತು ಬೇಕಾದರೂ ಮೆಡೆಯಲ್ಲಿ ಬಿಸಿ ಮಾಡಿದರೆ ಆಯಿತು, ಮತ್ತೆ ಕೂಡ ಲೈಫ್ ಜಾಸ್ತಿ ಇದರದ್ದು. ಅದೇ ರೀತಿಯಲ್ಲಿ ಹೀರೆಕಾಯಿಯ ಸಿಪ್ಪೆಯನ್ನು ಒಂದು ಚಟ್ನಿ ಹುಡಿ ಮಾಡುವಂಥ ವೀಡಿಯೋನ ನಾನು ಈಗಾಗಲೇ ಹಾಕಿದ್ದೆ. ನೀವು ನೋಡಲಿಲ್ಲ ಅಂತೇಳಿದರೆ ಖಂಡಿತವಾಗಿಯೂ ನೋಡಿಕೊಳ್ಳಿ, ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಇವತ್ತಿನ ಈ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೇನೆ. ಖಂಡಿತವಾಗಿಯೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಶೇರ್ ಮಾಡಿ ಇಂಥದ್ದನ್ನೆಲ್ಲ ಉಪಯೋಗಿಸುವ ರೀತಿಯಲ್ಲಿ ಆಗಲಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.